एक बड़के या प्लास्टिक खाने से दा जागृते कार्यक्रम हाउदु तालुको कानूनो सेवे घड़ा समिति चिक्कोडी कर्नाटक राज्य मालिन्य नियंत्रण मंडल चिक्कोडी हागू केली कानूनु महाविद्यालय आरडी कॉलेज भारत स्कौट्स गाइड्स चिक्कोडी पुरसभे कार्यालय चिक्कोडी संयुक्त आश्रयदल्ले एक बड़के या प्लास्टिक निषेध जागृति कार्यक्रम आरडी कॉलेज नड़ीत ಪಟ್ಟಣದ ಆರ್ಡೆ ಕಾಲೇಜ್ ಮೈದಾನದಿಂದ ಬಸ್ ನಿಲ್ದಾಣ ಚಿಕ್ಕೋಡಿ ಹಾಗೂ ಕೆಸಿ ರೋಡ್ದಿಂದ ಕೋರೆನಗರ್ ಮತ್ತು ಆರ್ಡೆ ಕಾಲೇಜ್ ಮೈದಾನದವರೆಗೆ ರ್ಯಾಲಿ ಮುಖಾಂತರ ಈ ಕಾರ್ಯಕ್ರಮ ಜರುಗಿತು. ನಂತರ ಪ್ಲಾಸ್ಟಿಕ್ ಬಳಕೆ ಮಾಡಬಾರದೆಂದು ಎಚ್ಚರಿಕೆಯ ಹೇಳುವ ಜೊತೆಗೆ ದಂಡ ಕೂಡ ವಿಧಿಸಿದರು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಪರಿಸರ ಅಧಿಕಾರಿಗಳು ಚಿಕ್ಕೋಡಿಯ ಶ್ರೀ ಅವಿ ರಮೇಶ್ ಅವರು ಮಾತನಾಡಿ ಕಾರ್ಯಕ್ರಮದ ಮೂಲ ಉದ್ದೇಶದ ಕುರಿತು ಮತ್ತು ಪ್ಲಾಸ್ಟಿಕ್ ಬದಲು ಬಟ್ಟೆ ಮಸಿನ ವೆಂಡಿಂಗ್ ಮಸಿನ್ ಅನ್ನು ಪಟ್ಟಣದಲ್ಲಿ ಕುರುಡಿಸಿ ಜನರಿಗೆ ಅನುಕೂಲ ಆಗಬೇಕು ಹಾಗೂ ಪ್ಲಾಸ್ಟಿಕ್ ಅಲ್ಲದ ಪ್ಲಾಸ್ಟಿಕ್ ಬಳಕೆ ಆಗಬಾರದು ಪ್ಲಾಸ್ಟಿಕ್ ಮುಕ್ತವಾಗಬೇಕು ಎಂದರು. ತಾಲೂಕಿನಲ್ಲಿ ದಿನಾಂಕ 17/12/2022 ರಂದು ತಾಲೂಕು ಕಾನೂನು ಸೇವೆಗಳ ಸಮಿತಿ ಚಿಕ್ಕೋಡಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಚಿಕ್ಕೋಡಿ ಪುರಸಭೆ ಚಿಕ್ಕೋಡಿ ಕೆಎಲಿ ಕಾಲೇಜು ಕಾನೂನು ವಿದ್ಯಾಲಯ ಆರ್ಡಿ ಕಾಲೇಜ್ ಚಿಕ್ಕೋಡಿ ಮತ್ತು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇವರ ಸಹಯೋಗದಿಂದ ಬೃಹತ್ ಒಂದು ಪ್ಲಾಸ್ಟಿಕ್ ನಿಷೇಧ ಕುರಿತು ಜಾಥಾವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಈಗ ಹಲವಾರು ಇಲಾಖೆಗಳು ಸಹಯೋಗದಿಂದ ನಡೆಸಬೇಕು ಅನ್ನ ಒಂದು ನಮ್ಮ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರ ಅವರು ಕೇಳ್ಕೊಂಡಿದ್ದರಿಂದ ಇಡೀ ಒಂದು ಜನಗಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ಲಾಸ್ಟಿಕ್ ಏನು ಸರ್ಕಾರ ಜುಲೈ 2022 ರಂದು ನಿಷೇಧ ಮಾಡಿದೆಯೋ ಅದರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆದಂತಹ ಆರ್ ಡಿ ಕಾಲೇಜಿನವರನ್ನು ಸಹಯೋಗದೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಮಾಡಲಾಯಿತು. ಹಾಗೂ ಅದೇ ಸಮಯದಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಿರುವ ಬಗ್ಗೆ ಅವರಿಗೆ ಮಾಹಿತಿಯನ್ನು ನೀಡಿ ಬಟ್ಟೆ ಚೀಲಗಳನ್ನು ಸಹ ನಮ್ಮಲ್ಲಿ ಏಕಸ್ ಇಂಡಸ್ಟ್ರೀಸ್ ಅಂತ ಅವರ ಒಂದು ಸಹಯೋಗದಿಂದ ಬಟ್ಟೆ ಚೀಲಗಳನ್ನು ಉಚಿತವಾಗಿ ಸಾರ್ವಜನಿಕರಿಗೆ ವಿತರಿಸಲಾಯಿತು. ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ನಗರದಲ್ಲಿ ಚಿಕ್ಕೋಡಿ ನಗರದಲ್ಲಿ ಪ್ಲಾಸ್ಟಿಕ್ ಅನ್ನೋದು ಸಂಪೂರ್ಣ ನಿಷೇಧ ಆಗಿ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಚಿಕ್ಕೋಡಿ ತಾಲೂಕು ಮುಂದೆ ಬರಬೇಕು ಅನ್ನೋದು ನಮ್ಮ ಪ್ರಮುಖ ಉದ್ದೇಶ. ಅದಕ್ಕೆ ಎಲ್ಲ ಸಾರ್ವಜನಿಕರಿರ್ಬೋದು ಇಲಾಖೆಗಳಿರ್ಬೋದು ಹಾಗೂ ಎಲ್ಲರೂ ಸಹಕಾರ ನೀಡಬೇಕು ಅಂತ ಕೋರ್ತೀವಿ. ಪ್ಲಾಸ್ಟಿಕ್ ಈಗಾಗಲೇ ಸುಮಾರು ಅಂದ್ರೂ ಒಂದು 15 ಬಾರಿ ಆಗಿದೆ ರೈಡ್ ಆಗಿದೆ ಪ್ಲಾಸ್ಟಿಕ್ ಇಂಡಸ್ಟ್ರಿಗಳ ಮೇಲೆ. ಅಂದರೆ ಕಿರಾಣಿ ಅಂಗಡಿಗಳು ಮಾರ್ಕೆಟ್ ಪ್ರತಿ ಸಂತೆ ನಡೆಯುತ್ತಲ್ವ ಸಂತೆಯಲ್ಲಿ ಇವೆಲ್ಲ ಮಾಡಿ ಸುಮಾರು 75,000 ವರೆಗೆ ದಂಡ ವಿಧಿಸಿದೆ. ಆಮೇಲೆ ಇವತ್ತು ಸಹ ಸುಮಾರು ಒಂದು 6 ಅಂಗಡಿಗಳು ಕಿರಾಣಿ ಅಂಗಡಿಗಳಲ್ಲೇ ಭೇಟಿ ಮಾಡಿ ಅವರಲ್ಲಿರೋಂಥ ಪ್ಲಾಸ್ಟಿಕ್ ಕ್ವಾಂಟಿಟಿ ಮೇಲೆ ಅವರಿಗೂ ಸಹ ಮುನ್ಸಿಪಾಲ್ಟಿ ಅವರಿಂದ ದಂಡ ವಿಧಿಸಿದೆ. ಮುನ್ಸಿಪಾಲ್ಟಿ ಅಧಿಕಾರಿಗಳು ಬರ್ತಾ ಇದ್ದಾರೆ ಅಥವಾ ಇಲ್ಲ ಸರ್ ತಮ್ಮ ಜೊತೆಗೆ? ಮುನ್ಸಿಪಾಲಿಟಿ ಬರ್ತಾ ಇದ್ರೂ ನಗರದಲ್ಲಿ ಪ್ಲಾಸ್ಟಿಕ್ನ ಬಳಕೆ ನಿಂತಿಲ್ಲ. ಇದು ಪ್ರಮುಖ, ಅದು ನಿಲ್ಲಬೇಕು. ಅದಕ್ಕೆ ಇನ್ನೂ ಹೆಚ್ಚು ಜಾಗೃತಿ ಕಾರ್ಯಕ್ರಮ ಇರ್ಬೋದು ಇಲ್ಲ ದಂಡ ವಿಧಿಸೋದಿರ್ಬೋದು ಏನಾದರೂ ಇರಲಿ ಒಟ್ಟಿಗೆ ಚಿಕ್ಕೋಡಿ ನಗರದಲ್ಲಿ ಪ್ಲಾಸ್ಟಿಕ್ ಸಿಗಬಾರ್ದಂತೆ ಮಾಡೋಂಥ ವ್ಯವಸ್ಥೆಯನ್ನು ಪುರಸಭೆಯವರ ಜವಾಬ್ದಾರಿ ಇದೆ. ಹಾಗಾಗಿ ಅದಕ್ಕೆ ಪ್ರಮುಖವಾಗಿ ಅವರು ಒತ್ತು ಕೊಡಬೇಕು ಸರ್. ಈಗ